ರಾಜ್ಯದ ಹೆಸರಾಂತ ಸಂಸ್ಥೆ ಸೇದ ಜೈನಬ್ ಎಜುಕೇಶನ್ ಫೌಂಡೇಶನ್ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಹೆಸರುವಾಸಿ ಆಗಿದೆ. ಏನಕ್ಕೆ? ಸಮಾಜ ಸೇವೆಗೋಸ್ಕರ ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ಈ ಸಂಸ್ಥೆ, ಇದರ ಅಧ್ಯಕ್ಷರು ಅಲ್ಲಜ್ ಅತೀಕ್ ಅಹಮದ್ ಅಂತ, ಇದರ ಉಪಾಧ್ಯಕ್ಷರು ಶ್ರೀಮತಿ ತಹಸೀನಾರ ಅಂತ, ಇವರಿಬ್ಬರು ಸಾರಥಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಸದ ಜೈನಬ್ ಎಜುಕೇಷನ್ ಫೌಂಡೇಶನ್ ಬೆಂಗಳೂರು ನಗರದಲ್ಲಿ ಭಾರತೀ ನಗರದಲ್ಲಿದೆ. ನಾವು ನೋಡಿರ್ಬೋದು ಮೀಡಿಯಾ ಮುಖಾಂತರ, ಕೋವಿಡ್ ಬಂದಾಗ ಇಡೀ ರಾಜ್ಯದಲ್ಲಿ ನಾವು ನಮ್ಮ ಒಂದು ಟೀಮ್, ಒಂದು 22 ಜನದ ಟೀಮ್, ಈ ಟೀಮನ್ನು ತಗೊಂಡು ನಾವು ಇಡೀ ಮನೆ ಮನೆಗೆ, ಬಡವ್ರು ಎಲ್ಲೆಲ್ಲಿದ್ದಾರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕೆಲವು ಮನೆಗಳಿಗೆ ಹೋಗಿದ್ದೆ, ಅವ್ರ ಮನೇಲಿ ಕೆಳಗಡೆ ಹಾಸ್ಕೊಳ್ಳೋಕ್ಕೆ, ಬೆಂಗಳೂರು ನಗರದಲ್ಲಿ ಹೇಳೋದು ನಾನು, ಹಾಸ್ಕೊಳ್ಳೋಕ್ಕೆ ಶಾಪೆ ಇಲ್ಲ, ಮಲ್ಕೊಳ್ಳೋಕ್ಕೆ ತಲೆದುಮ್ಮಿಲ್ಲ, ಈ ಸ್ಥಿತಿಯಲ್ಲಿ ಇರತಕ್ಕಂಥ ಜನಗಳನ್ನ ನಾವು ನೋಡಿದ್ದೀವಿ. ನೋಡಿ, ಒಂದು ವಿಚಾರ ಹೇಳ್ತೀನಿ, ಯಾರು ಏನು ದೇವರು ಸೃಷ್ಟಿಕರ್ತ, ಈ ವಿಶ್ವವನ್ನು ಸೃಷ್ಟಿ ಮಾಡತಕ್ಕಂಥ ದೇವರು, ದೇವರು ಒಬ್ಬರೇ, ನಾಮ ಹಲು. ನೋಡಿ, ತಾವು ನೋಡಿರ್ಬೋದು, ಮೊನ್ನೆನೂ ನಾನು ಮಾತಾಡೋಕೆ ಹೇಳಿದೆ, ಆಕಾಶ ಒಂದೇ ಕಲರ್ ಇದೆ, ನೀಲಿ ಕಲರ್ ಇದೆ, ದೇವರುಗಳು ಹಲವಾರು ಇದ್ದಿದ್ರೆ ನಾನಾ ಥರ ಕಲರ್ ಇರೋದು, ಭೂಮಿ ಒಂದೇ ಥರ ಇದೆ, ಇದರಲ್ಲಿ ಬರೋ ಆಹಾರ ಹಿಂದೂ ಆಗಲಿ, ಕ್ರೈಸ್ಟ್ ಆಗಲಿ, ಮುಸ್ಲಿಮ್ ಆಗಲಿ, ಪಾರ್ಸಿ ಆಗಲಿ, ಎಲ್ರಿಗೂ ಇಲ್ಲಿ ಬರ್ತಕ್ಕಂಥ ಆಹಾರ ಎಲ್ರಿಗೂ ಒಂದೇ ಆಹಾರ. ಸ್ನೇಹಿತರೆ, ಇದು ಒಂದು ವಿಚಾರ ಅರ್ಥ ಮಾಡಿಕೊಂಡ್ರೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಅಂಥೇಳಿ ನಾವು ಇವತ್ತು ಬಾಳ್ಬೇಕು.